ಈ ಕಾರ್ಯಕ್ರಮದ ಮಹಾಪ್ರಾಯೋಜಕರು ಉಲ್ಲಾಸ್ ಅಗರಬತ್ತಿ, ಇನ್ನು ಸಾಧಾರಣ ಅಗರಬತ್ತಿ ಅಲ್ಲ ಉಲ್ಲಾಸ್ ತನ್ನಿರಿ, ಸಹ ಪ್ರಾಯೋಜಕರು ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್, ಸಂತೋಷ್ ರೈಸ್ ಮಿಲ್ಸ್ ರವರ ಟೂ ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್. ಕೆಸಿಗಿ ಆರೋಗ್ಯ ಎಂದೆಂದೂ ಪರಿಶುದ್ಧವಾದ ಕೆಸಿ ಅಗ್ಮಾರ್ಕ್ ಹಸುವಿನ ತುಪ್ಪ. ಶ್ರೀ ಕಾಳಿಕಾಂಬ ವಿನಾಯಕ ದೇವಸ್ಥಾನ ಶತಶತಮಾನಗಳ ಐತಿಹ್ಯವುಳ್ಳ ಅನೇಕ ಧಾರ್ಮಿಕ ಕ್ಷೇತ್ರಗಳ ಸಾಲಿನಲ್ಲಿ ಕಾಣಸಿಗುವ ದೇವಸ್ಥಾನಗಳಲ್ಲಿ ಈ ದೇವಸ್ಥಾನವೂ ಒಂದು. ಕಾಲದಿಂದಲೇ ವಿಶ್ವ ಬ್ರಾಹ್ಮಣರು ವಾಗ್ದೇವಿಯ ಆರಾಧಕರಾಗಿದ್ರು. ಕುಲದೇವಿಯಾಗಿ ಶ್ರೀ ಕಾಳಿಕಾಂಬ ದೇವಿಯ ಆರಾಧನೆಯಲ್ಲಿ ತೊಡಗಿದ್ರು. ತಂತ್ರಗ್ರಾಮ ಆರಾಧನೆಯುಳ್ಳ ದೇವಸ್ಥಾನಗಳೆಲ್ಲವೂ ಅತ್ಯಂತ ಪುರಾತನ ದೇವಾಲಯಗಳೆಂದು ಪರಿಗಣಿಸಲಾಗುತ್ತದೆ. ತಂತ್ರಗ್ರಾಮ ದೇವಸ್ಥಾನಗಳಲ್ಲಿ ಶ್ರೀ ಕ್ಷೇತ್ರವು ಒಂದು ಶಿಲ್ಪಿ ಭುಜಂಗಾಚಾರ್ಯರಿಂದ ನಿರ್ಮಿಸಲ್ಪಟ್ಟ ಇಲ್ಲಿನ ಶ್ರೀ ಕಾಳಿಕಾಂಬೆಯ ವಿಗ್ರಹದ ವೈಶಿಷ್ಟ್ಯವೆಂದರೆ ಮೂರ್ತಿಯು ಸಂಪೂರ್ಣವಾಗಿ ಕೆತ್ತಲ್ಪಟ್ಟಿದೆ. ಎದುರು ಭಾಗದಷ್ಟೇ ಹಿಂದಿನ ಭಾಗವನ್ನ ನೈಪುಣ್ಯತೆಯಿಂದ ಸುಂದರವಾಗಿ ನಿರ್ಮಿಸಲಾಗಿದೆ. ಸುಸ್ಪಷ್ಟ ವೃಷಭ ಲಾಂಛನ, ಸುಭದ್ರ ಶಿಲಪೀಠ, ಕಲ್ಲಿನಿಂದಲೇ ಕೆತ್ತಿದ ಆಕರ್ಷಕ ಪ್ರಭಾವಳಿ, ಕಣಕಣದಲ್ಲಿ ಶಿಲ್ಪಿಯ ಕೈ ಚಳಕವಿದೆ. ಕರವ ಮುಗಿದು ಬೇಡಿಕೊಂಬೆ, ಮೈಸೂರು ಸಂಸ್ಥಾನದ ಆಸ್ಥಾನ ಗುರುಗಳಾಗಿದ್ದ ಶಿಲ್ಪ ಸಿದ್ಧಾಂತಿ ಶುಭಯೋಗಿ ಸಿದ್ಧಲಿಂಗ ಸ್ವಾಮಿಗಳು 1985 ಈ ಕ್ಷೇತ್ರಕ್ಕೆ ಭೇಟಿ ಇತ್ತರು. ಶ್ರೀ ಕ್ಷೇತ್ರದ ಕಾಳಿಕಾಂಬ ದಿವ್ಯ ಮೂರ್ತಿಯನ್ನ ಕಂಡು ಪುರಾತನ ಶಾಸ್ತ್ರ ಸಿದ್ಧ ಶಿಲ್ಪವೆಂಬುದಾಗಿ ಶಸ್ತ್ರಧಾರಗಳೊಂದಿಗೆ ನುಡಿದ್ರು. ಆಗಲೇ ಈ ಕ್ಷೇತ್ರದ ಮಹತ್ವ ಹಾಗೂ ಇತಿಹಾಸ ಬಾಹ್ಯ ಪ್ರಪಂಚಕ್ಕೆ ಅರಿವಾದದ್ದು. ದೇವಸ್ಥಾನವನ್ನ ಪ್ರವೇಶಿಸಿದಾಗ ಎಡಭಾಗದಲ್ಲಿ ಅಶ್ವಥ ವೃಕ್ಷವನ್ನ ನೋಡಬಹುದು. ದೇವಳದ ಹೊರಾಂಗಣದ ಪಶ್ಚಿಮ ಭಾಗದಲ್ಲಿ ಪಂಜುರ್ಲಿ ಗುಡಿಯನ್ನ ಕಾಣಬಹುದು. ಪಕ್ಕದಲ್ಲಿಯೇ ನಾಗಸನ್ನಿಧಿ ಇದೆ. ನಾಗಸನ್ನಿಧಿಯ ಮುಂದೆ ನವಗ್ರಹ ಗುಡಿಯನ್ನ ಕಾಣಬಹುದು. ಗುಡಿಯ ಒಳಗೆ ಅತ್ಯಂತ ಸುಂದರ ಹಾಗೂ ಕಣ್ಮಣ ಸೆಳೆಯುವ ಉಪದೇವತೆಗಳಿಂದ ಕೂಡಿದ ನವಗ್ರಹ ಮೂರ್ತಿಯನ್ನ ಕಾಣಬಹುದು. ನಿತ್ಯ ಪೂಜೆಯ ಗೈದು ಆರಾಧಿಸುವೆವು. ಶ್ರೀ ಸಿದ್ಧಲಿಂಗ ಸ್ವಾಮಿಗಳು ಸ್ವತಃ ಈ ವಿಗ್ರಹವನ್ನ ಪ್ರತಿಷ್ಠಾಪಿಸಿದ್ರು. ಭರತ ಖಂಡದಲ್ಲೇ ಅತ್ಯಂತ ಅಪರೂಪವಾದ ನವಗ್ರಹ ಗುಡಿ. ಅನುದಿನವೂ ನಿನ್ನ ಅಂದರಿ ಅಲಂಕರಿಸಿ ನಿತ್ಯ ಪೂಜೆಯ ಗೈದು ಆರಾಧಿಸುವೆ. ಈ ಗುಡಿಯ ಹಿಂಭಾಗದಲ್ಲಿ ಗುಳಿಕನ ಕ್ಷೇತ್ರವನ್ನ ಕಾಣಬಹುದು. ಈ ಕ್ಷೇತ್ರದ ದಕ್ಷಿಣದಲ್ಲಿ ಅನ್ನಛತ್ರವನ್ನ ನೋಡಬಹುದು. ಶ್ರೀ ಕ್ಷೇತ್ರದಲ್ಲಿ ದಿನನಿತ್ಯ ಅನ್ನದಾನವಿರುವುದು ಈ ಕ್ಷೇತ್ರದ ವಿಶೇಷ. ಪಕ್ಕದಲ್ಲಿಯೇ ಶ್ರೀ ಗುರುಮಠ ನೋಡಬಹುದು. ಗುರುಮಠದ ಒಳ ಪ್ರವೇಶಿಸಿದ್ರೆ ಶ್ರೀ ನಾಗಲಿಂಗ ಸ್ವಾಮಿಗಳ ಮೂರ್ತಿಯನ್ನ ನೋಡಬಹುದು. ಗುರುಮಠದ ಗರ್ಭಗುಡಿಯಲ್ಲಿ ಶ್ರೀ ನಾಗಲಿಂಗ ಸ್ವಾಮಿಗಳು ಪರಮ ಪವಿತ್ರ ಪಾದುಕೆ, ಶ್ರೀ ವೀರಭದ್ರ, ಶ್ರೀ ವಿಶ್ವಕರ್ಮ ದೇವರ ಮೂರ್ತಿಯನ್ನ ನೋಡಬಹುದು. ಶ್ರಾವಣ ಮಾಸದಿ ಪುಷ್ಪದಿ ಸಿಂಗರಿಸಿ ಶ್ರಾವಣ. ಪ್ರಧಾನ ಅರ್ಚಕರಾದ ಸುದರ್ಶನ್ ಆಚಾರ್ಯ ಗುರುಮಠದ ಬಗ್ಗೆ ಈ ರೀತಿ ಹೇಳುತ್ತಾರೆ. ನಮ್ಮ ತಂದೆಯವರು ಇಲ್ಲಿ ದಾಮೋದರ ಪುರೋಹಿತಕ್ಕೆ ದಾಮೋದರ ಆಚಾರ್ಯ ದೇವರು ಇಲ್ಲಿ ಅರ್ಚಕರಾಗಿದ್ದರು. ಸುಮಾರು ಸರಿ ಸುಧಾರಣ ಒಂದು 78 ವರ್ಷ ಇಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಈಗ ನಾನು ಅರ್ಚಕ ಸೇವೆಯಲ್ಲಿದ್ದೇನೆ.
क्षेत्र के गुरुमठ अंत हेसर बंद मोदलो इले अय्य नागलिंग स्वामी पादुके सानिध्य उंटू आमेले वीरभद्र स्वामी सानिध्य आमेले 1942 इसवी राजर काल आस्थान कवियागिद्दंत सिद्धलिंग स्वामी 42 इसवी मार्गशीर शुद्ध तदिगी तिथियल्ली विश्वकर्मनन्नु प्रतिष्ठे माडिदारे हागिल्ली प्रति वर्ष कूड युगादि उत्सव 10 दिवस नडीता उंटू इल्ली आ युगादि उत्सव आरंभ आगबेकिद्रे आरंभद ध्वजारोहण आदमेले ದೇವರ ಉತ್ಸವ ಹೊರಡಬೇಕಿದ್ರೆ ಇಲ್ಲಿ ಅಯ್ಯ ಸ್ವಾಮಿ ನಾಗಲಿಂಗ ಸ್ವಾಮಿಗಳ ಪಾದಕ್ಕೆನ್ನು ಕುಣಿದು ಹೋದ ನಂತರ ದೇವರ ಉತ್ಸವ ಹೊರಡುವಂಥದ್ದು ಆಮೇಲೆ ಗದ್ದುಗೆ ಆಗುವಂಥ ಪದ್ಧತಿ ಇತ್ತು ಆಮೇಲೆ ಇಲ್ಲಿ ವಿಶೇಷ ಎಲ್ಲ ಏಕಕಾರ್ತಿಕ ಶುದ್ಧ ಪಾಡ್ಯದಿಂದ ಏಕಾಭಜನೆ ನಡೀತಾ ಉಂಟು ಏಕಾದಶಿವರೆಗೆ ವಿಶೇಷವಾಗಿ ಎಲ್ಲ ಸೇವೆಗಳು ನಡೀತಾ ಇರ್ತದೆ ಗರ್ಭಗುಡಿಯಲ್ಲಿ ಅಯ್ಯ ನಾಗಲಿಂಗ ಸ್ವಾಮಿಗಳ ಪಾದಕ್ಕೆನ್ನು ಪಾದಕೆ ಉಂಟು ಮತ್ತು ವೀರಭದ್ರ ಸ್ವಾಮಿಯ ಸಾನ್ನಿಧ್ಯ ಉಂಟು ಆಮೇಲೆ ಪ್ರಧಾನದಲ್ಲಿ ವಿಶ್ವಕರ್ಮನ ಸಾನ್ನಿಧ್ಯವನ್ನು ಪೂರ್ವಜರು ಕಲ್ಪನೆ ಮಾಡಿಕೊಟ್ಟಿದ್ದಾರೆ ಪ್ರತಿಷ್ಠೆ ಮಾಡಿದ್ದಾರೆ ಹಾಗೆ ಇಲ್ಲಿ ವಿಶೇಷವಾದಂಥ ಸಾನ್ನಿಧ್ಯ ಇರುವಂಥ ದೇವಸ್ಥಾನ ಈ ಒಂದು ಕ್ಷೇತ್ರಕ್ಕೆ 350 ವರ್ಷದ ಇತಿಹಾಸ ಉಂಟು ಅಂತೇಳಿ ಹೇಳ್ತಾರೆ ಹಾಗೆ ಕಾಳಿಕಾಮ ಕ್ಷೇತ್ರಕ್ಕೆ 800 ವರ್ಷದ ಇತಿಹಾಸ ಉಂಟು ಅಂತ ಹೇಳ್ತಾರೆ ಇಲ್ಲಿ ಗುರುಮಠದಲ್ಲಿ ವಸಂತ ಮಾಸದಲ್ಲಿ ವಸಂತ ಪೂಜೆ ಉಂಟು ಮತ್ತು ಚೈತ್ರ ಶುದ್ಧ ಪಾಡ್ಯದಿಂದ 10 ದಿವಸ ಯುಗಾದಿ ಉತ್ಸವದಲ್ಲಿ ಕೂಡ ಇಲ್ಲಿ ವಿಶೇಷ ಪೂಜೆ ನಡೀತಾ ಇರ್ತದೆ ಆಮೇಲೆ ಪಂಚಮೇಶ ಮಾರ್ಗಶಿರ ಶುದ್ಧ ಪಂಚಮಿ ಉತ್ಸವ ಕ್ಷೇತ್ರದಲ್ಲಿ ನಡೀತದೆ ಷಷ್ಠಿ ಉತ್ಸವ ಕೂಡ ಉಂಟು ಆಮೇಲೆ ಮತ್ತು ಅನಂತ ಚತುರ್ದಶಿ ವೃತ ಆಮೇಲೆ ಕನ್ಯಾ ಸಂಕ್ರಮಣ ದಿವಸ ವಿಶ್ವಕರ್ಮ ಪೂಜೆ ಕೂಡ ಬಹಳ ವಿಜೃಂಭಣೆಯನ್ನು ನಡೀತಾ ಉಂಟು ಹಾಗೆ ಕಾರ್ತಿಕ ಮಾಸದಲ್ಲಿ ಭಜನೆ ಕೂಡ ನಡೀತಾ ಉಂಟು 10 ದಿವಸದಲ್ಲಿ ಹಾಗೆ ಏಕಾದಶಿ ಅಹೋರಾತ್ರಿ ಭಜನೆ ದ್ವಾದಶಿಗೆ ಮಂಗಳ ಆಗುವಂಥ ಕಾರ್ಯಕ್ರಮ ಉಂಟು ಮತ್ತು ದೀಪೋತ್ಸವ ಕ್ಷೇತ್ರದ ದೀಪೋತ್ಸವ ನಡೀತಾ ಇರ್ತದೆ ಇಲ್ಲಿ ವೈಕುಂಠ ಶುದ್ಧ ಚತುರ್ದಶಿ ತಿಥಿಗೆ ಕ್ಷೇತ್ರದ ದೀಪೋತ್ಸವ ನಡೀತಾ ದ್ವಾರ ಪಾಲಕರನ್ನ ಕಾಣಬಹುದು ದೇವಸ್ಥಾನದ ಗೋಡೆಗಳಲ್ಲಿ ನವದುರ್ಗಿಯ ಸುಂದರ ಕೆತ್ತನೆಯನ್ನ ಕಾಣಬಹುದು ಮೊದಲಿಗೆ ಶೈಲಪುತ್ರಿ ಬ್ರಹ್ಮಚಾರಿಣಿ ಚಂದ್ರಗಂಟ ಕೂಷ್ಮಾಂಡ ಸ್ಕಂದಮಾತ ಕಾತ್ಯಾಯಿನಿ ಕಾಳರಾತ್ರಿ ಮಹಾಗೌರಿ ಸಿದ್ಧಿದಾತ್ರಿ ದೇವಿ ಮೂರ್ತಿಗಳಾದ್ರೆ ಕೊನೆಯದಾಗಿ ದಕ್ಷಿಣ ಮೂರ್ತಿಯನ್ನ ನೋಡಬಹುದು ಸುಂದರ ಆಚಾರ್ಯ ಬಿಳುವಾಯಿ ಈ ರೀತಿ ಹೇಳುತ್ತಾರೆ ಮಂಗಳೂರು ಶ್ರೀ ಕಾಳಿಕಾಂಬ ವಿನಾಯಕ ದೇವಸ್ಥಾನ ಅತ್ಯಂತ ಪುರಾತನವಾದ ಸುಮಾರು 850 ವರ್ಷಕ್ಕಿಂತಲೂ ಹಿಂದಿನ ಒಂದು ಪಾರಂಪರಿಕ ಸಂಪ್ರದಾಯಬದ್ಧವಾದಂಥ ದೇವಸ್ಥಾನವಾಗಿದೆ ಇಡೀ ವಿಶ್ವಬ್ರಾಹ್ಮಣ ಸಮಾಜದ ಆಗಮೋಕ್ತವಾಗಿ ಇರುವಂಥ ಏಕೈಕ ಕ್ಷೇತ್ರ ಮಂಗಳೂರು ಕಾಳಿಕಾಂಬ ವಿನಾಯಕ ಕ್ಷೇತ್ರ ಇಲ್ಲಿ ಎಲ್ಲ ನಮ್ಮ ವಿಶ್ವಬ್ರಾಹ್ಮಣ ಸಮಾಜದ ಸಂಪ್ರದಾಯದ ಎಲ್ಲ ಆಚಾರ ವಿಚಾರಗಳನ್ನು ಸಂಪ್ರದಾಯಬದ್ಧವಾಗಿ ಆಚರಿಸಿಕೊಂಡು ಬರುವಂಥ ಏಕೈಕ ಕ್ಷೇತ್ರವು ಮಂಗಳೂರು ಕಾಳಿಕಾಂಬ ವಿನಾಯಕ ಕ್ಷೇತ್ರವಾಗಿದೆ ವೇದ ಮತ್ತು ಶಿಲ್ಪ ಈ ಎರಡನ್ನು ಅನುಸರಿಸಿಕೊಂಡು ಬಂದಂಥ ಸಮುದಾಯ ವಿಶ್ವಬ್ರಾಹ್ಮಣ ಸಮಾಜವಾಗಿದೆ ಶಿಲ್ಪಗಳಲ್ಲಿ ಮತ್ತು ವೇದಗಳನ್ನು ಅನಾಯಚವಾಗಿ ಸಮಾಜದಲ್ಲಿ ಅದನ್ನು ಅಳವಡಿಸಿಕೊಂಡು ಬಂದಂಥ ಈ ಒಂದು ಮಂಗಳೂರು ಕಾಳಿಕಾಂಬ ಕ್ಷೇತ್ರವು ಎಲ್ಲ ಆಗಮುಕ್ತವಾಗಿರುವಂಥ ಆಗುವಂಥ ಎಲ್ಲ ಉತ್ಸವಾದಿಗಳನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಂಡು ಬರುತ್ತದೆ ಇಲ್ಲಿ ವಿಶೇಷವಾಗಿ ಚೈತ್ರ ಮಾಸದ ಶುದ್ಧದಿಂದ ಪ್ರಾರಂಭವಾಗಿ 10 ದಿನಗಳ ಪರ್ಯಂತ ಇಲ್ಲಿಯ ಯುಗಾದಿ ಮಹೋತ್ಸವ ಅತ್ಯಂತ ವೈಭವಯುತವಾಗಿ ನಡೆಯುವಂಥ ಉತ್ಸವವಾಗಿದೆ ಆನಂತರ ಇದರಲ್ಲಿ 7ನೇ ಉತ್ಸವ ಅತ್ಯಂತ ವಿಶೇಷವಾದ ಇಡೀ ಸಮುದಾಯವನ್ನು ಸೇರಿ ಆಗುವಂಥ ಒಂದು ಉತ್ಸವ ಹಾಗೆ 9ನೇ ಉತ್ಸವ ಮತ್ತು 10ನೇ ಉತ್ಸವಗಳು ಅತ್ಯಂತ ಯಶಸ್ವಿಯಾಗಿ ಈ ಕ್ಷೇತ್ರದಲ್ಲಿ ನಡೀತದೆ ಈ ಕ್ಷೇತ್ರಕ್ಕೆ ಪೂರ್ವದಿಂದ ಮಡಿಕೇರಿ ಹಾಗೂ ಪಶ್ಚಿಮದ ಕರಾವಳಿ ತೀರದವರೆಗೆ ಹಾಗೆ ಉತ್ತರದ ಹೆಜಮಾಡಿಯಿಂದ ದಕ್ಷಿಣದ ಉಳ್ಳಾಲ ಮಂಜೇಶ್ವರವಾಗಿದವರೆಗೆ ವಿಸ್ತರಿಸಿಕೊಂಡಂಥ ಅತ್ಯಂತ ದೊಡ್ಡ ವ್ಯಾಪ್ತಿಯುಳ್ಳವಂಥ ಕ್ಷೇತ್ರವಾಗಿದೆ ಇಲ್ಲಿ 10 ಸಮಸ್ತರು ಹಾಗೂ 8 ಪೇಟೆಯನ್ನು ಒಳಗೊಂಡಂಥ ಒಂದು
ಭಕ್ತಜನರ ಇದರಿಂದ ಈ ಒಂದು ಆಡಳಿತವು ನಡೆಯುತ್ತದೆ. ಇಲ್ಲಿ ಮೂರು ಜನ ಮುಕ್ತೇಶ್ವರರು ಹಾಗೆ ಆಡಳಿತ ಕಮಿಟಿಯಿಂದ ಶ್ರೀಕ್ಷೇತ್ರದ ಉತ್ಸವಗಳು ನಡೀತಾ ಎಲ್ಲ ಸಂಪ್ರದಾಯಬದ್ಧವಾಗಿ ನಡೆಯುವಂಥ ಎಲ್ಲ ಕಾಲಕಾಲಕ್ಕೆ ಆಗುವಂಥ ವಿನಿಯೋಗಾದಿಗಳು ಇಲ್ಲಿ ನಡೆಯುತ್ತದೆ. ಮತ್ತು ವಿಶೇಷವಾಗಿ ಇಲ್ಲಿ ಶ್ರಾವಣ ಮಾಸದಲ್ಲಿ ನಿರಂತರ ಒಂದು ತಿಂಗಳ ಪರ್ಯಂತ ಶ್ರಾವಣ ವಿಶೇಷ ಪುಷ್ಪ ಪೂಜೆ, ಹಾಗೆ ವರಮಹಾಲಕ್ಷ್ಮಿ ಪೂಜೆ, ಹಾಗೆ ಮಂಗಳಗೌರಿ ವ್ರತ ಪೂಜೆ ಈ ಸಂದರ್ಭದಲ್ಲಿ ನಡೆಯುತ್ತದೆ. ಆ ನಂತರ ಕನ್ಯಾ ಮಾಸದಲ್ಲಿ ವಿಶೇಷವಾಗಿ ವಿಶ್ವಕರ್ಮ ಯಜ್ಞದೊಂದಿಗೆ ವಿಶ್ವಕರ್ಮ ಪೂಜೆ ನಡೆಯುತ್ತದೆ. ಆಮೇಲೆ ಕಾರ್ತಿಕ ಮಾಸದಲ್ಲಿ 10 ದಿನಗಳ ಪರ್ಯಂತ ಭಜನೆ ಪ್ರಾರಂಭವಾಗಿ ಕಾರ್ತಿಕ ಏಕಾದಶಿಯಿಂದ ಕಾರ್ತಿಕ ದ್ವಾದಶಿವರೆಗೆ ಅಖಂಡ ಏಕಾಭಜನೆ ನಡೆಯುತ್ತದೆ. ಆನಂತರ ವೈಕುಂಠ ಚತುರ್ದಶಿಯಂದು ಇಲ್ಲಿ ದೀಪೋತ್ಸವ ಉತ್ಸವಾದಿಗಳು ನಡೆದು ದೀಪೋತ್ಸವ ನಡೆಯುತ್ತದೆ. ಇದು ಈ ಕ್ಷೇತ್ರದ ಅತ್ಯಂತ ವಿಶೇಷವಾದಂಥ ಇದಾಗಿದೆ. ಹಾಗೆ ಪಂಚಮಿ ಷಷ್ಠಿ ಉತ್ಸವಗಳು ಇಲ್ಲಿ ನಡೆಯುತ್ತದೆ. ಆಮೇಲೆ ಪತ್ತನಾದ ಆಗಮುಕ್ತವಾಗಿ ಯಾವುದೆಲ್ಲ ಉತ್ಸವಗಳು ನಡೆಯುತ್ತದೆ ಅದು ಎಲ್ಲ ಈ ಕ್ಷೇತ್ರದಲ್ಲಿ ನಡೆಯುತ್ತದೆ. ಆಮೇಲೆ ಮಾರ್ಗಶಿರ 5ನೇ ಇದಕ್ಕೆ ಫಾಲ್ಗುಣ ಮಾಸದಲ್ಲಿ ಇಲ್ಲಿ ಪ್ರತಿಷ್ಠಾ ಮಹೋತ್ಸವ ದೇವರದು ನಡೀತಾರೆ. ಈ ಎಲ್ಲ ಕಾರ್ಯಕ್ರಮಗಳು ನಿರಂತರವಾಗಿ ಶ್ರೀ ಕ್ಷೇತ್ರದಲ್ಲಿ ನಡೀತಾರೆ. ಮತ್ತೊಂದು ವಿಶೇಷತೆ ಅಂದರೆ ಹೇಳಿದರೆ ನಿತ್ಯ ಅನ್ನ ಸಂತರ್ಪಣೆ ನಡೆಯುವಂಥ ಕೆಲವೇ ಕೆಲವು ಕ್ಷೇತ್ರಗಳಲ್ಲ, ಅದರಲ್ಲೂ ವಿಷಬ್ರಾಹ್ಮಣ ಕ್ಷೇತ್ರದಲ್ಲಿ ನಮ್ಮಿ ಕ್ಷೇತ್ರವು ಏಕೈಕ ಕ್ಷೇತ್ರವಾಗಿದೆ. ಹಾಗೆ ಇಲ್ಲಿ ವಿಶೇಷವಾಗಿ ಸಾಧಾರಣ 10,000ಕ್ಕಿಂತಲೂ ಹೆಚ್ಚು ಮನೆಯನ್ನು ಹೊಂದಿದಂಥ ಭಜಕ ವೃಂದ ಈ ಕ್ಷೇತ್ರಕ್ಕೆ ಇದೆ. ಇಲ್ಲಿ ವಿಶೇಷವಾಗಿ 8 ಪೇಟೆ ಎಲ್ಲ ಕೂಡುವಳಿಕೆಗಳು, ಆಮೇಲೆ 10 ಸಂವತ್ಸರ ಅಂದರೆ ಈ ಮಹಾನಗರ ವ್ಯಾಪ್ತಿಗೆ ಒಳಪಟ್ಟಂಥ ಈ 10 ಸಂವತ್ಸರಗಳಂಥ ಅತ್ಯಂತ ವಿಸ್ತಾರವಾದ ಈ ಎಲ್ಲ ವಿಷಬ್ರಾಹ್ಮಣ ಸಮುದಾಯದ ಸಂಸ್ಕಾರ ಸಂಸ್ಕೃತಿ ಆಚಾರ ವಿಚಾರ ಸಂಪ್ರದಾಯಗಳನ್ನು ನಡೆಸಿಕೊಡುವಂಥ ಏಕೈಕ ಕ್ಷೇತ್ರ ನಮ್ಮ ಕ್ಷೇತ್ರವಾಗಿದೆ. ಸನ್ನಿಧಿಯಲ್ಲಿ ವಿಧ ವಿಧವಾದ ಅಲಂಕಾರದಲ್ಲಿ ಕಂಗೊಳಿಸುತ್ತೀಹೆ ನೀ ನಿನ್ನ ಸನ್ನಿಧಿಯಲ್ಲಿ ವಿಧ ವಿಧವಾದ ಅಲಂಕಾರದಲ್ಲಿ ಅಭಿಷೇಕ ಅರ್ಚನೆ ನೈವೇದ್ಯ ಪೂಜೆಗಳ ಅಭಿಷೇಕ ಅಲ್ಲೇ ಎದುರು ಭಾಗದಲ್ಲಿ ಶ್ರೀ ಸದಾಶಿವ ದೇವರ ಗುಡಿಯೂ ಇದೆ. ಅಸುರ ಸಂಹಾರಕ್ಕೆ ಬಂದಿಹೆ ನೀ ಧರೆಗೆ ಅಸುರ ಸಂಹಾರಕ್ಕೆ ಬಂದಿಹೆ ನೀ ಧರೆಗೆ ಒಮ್ಮೆ ನೀ ಆಲಿಸು ನಮ್ಮ ಈ ಕರೆಗೆ. ಶ್ರೀ ಕಾಳಿಕಾಂಬ ದೇವಾಲಯದ ಮೂಲ ಆರಾಧ್ಯ ಮೂರ್ತಿ ಶ್ರೀ ವಿನಾಯಕ ದೇವರಾಗಿದ್ದು ಶ್ರೀ ವಿನಾಯಕ ದೇವರ ಗುಡಿಯನ್ನ ಕಾಣಬಹುದು.
ಶ್ರೀ ಕಾಳಿಕಾಂಬೆಯ ವಿಗ್ರಹವನ್ನ ಆ ಬಳಿಕ ಪ್ರತಿಷ್ಠಾಪಿಸಿದ್ರು ಎನ್ನುವ ಐತಿಹ್ಯವಿದೆ. ನಿನ್ನ ನಾಮವ ನಿತ್ಯ ನುಡಿದರೆ ಮರೆವುದು ಎಲ್ಲ ವಿಘ್ನಗಳು. ಹೇ ಲಂಬೋದರ, ಹೇ ವಿಘ್ನೇಶ್ವರ, ಹೇ ಗೌರೀವರ, ಹೇ ಕರುಣಾಕರ, ನಿರ್ಮಲ ಮನದೆ ನಿನ್ನ. ಶ್ರೀ ಕ್ಷೇತ್ರದಲ್ಲಿ ನೆಲೆಸಿರುವ ಶ್ರೀ ವಿನಾಯಕನ ವಿಗ್ರಹವು ಪ್ರಸನ್ನ ಮದನದಿಂದ ಕೂಡಿದ್ದು ತೇಜಸ್ಸು ಎಂಥವರನ್ನ ಆಕರ್ಷಿಸುವ ಪಾವನ ಮೂರ್ತಿಯಾಗಿದ್ದು ಶ್ರೀ ಗಣಪತಿಯ ವಿಗ್ರಹ ಪುರಾತನವಾದುದು ಎಂದು ವಿದ್ವಾಂಸರು ಹೇಳುತ್ತಾರೆ. ತ್ರಾಹಿ ತ್ರಾಹಿ ಗಣನಾಯಕ, ಪಾಹಿ ಪಾಹಿ ವಿನಾಯಕ, ತ್ರಾಹಿ ತ್ರಾಹಿ ಗಣನಾಯಕ. ಸುಮಾರು 4 ಅಡಿ ಎತ್ತರದ ಕಲ್ಲಿನ ಪೂರ್ಣ ಪ್ರಮಾಣದ ಪ್ರಭಾವಳಿ ಇರುವ ಮೂರ್ತಿಯಾಗಿದೆ. ಕ್ಷೇತ್ರದ ಮುಂದಿನ ಯೋಜನೆಯ ಬಗ್ಗೆ ಸುಜಿರ್ ವಿನೋದ್ ಈ ರೀತಿ ಹೇಳುತ್ತಾರೆ. ನಮ್ಮ ಮಂಗಳೂರು ಶ್ರೀ ಕಾಳಿಕಾಂಬಾ ವಿನಾಯಕ ದೇವಸ್ಥಾನವು ಹತ್ತು ಹಲವಾರು ಸಲ ಈ ಕ್ಷೇತ್ರದ ಕಾಲಕಾಲಕ್ಕೆ ಜೀರ್ಣೋದ್ಧಾರ ಕಾರ್ಯಕ್ರಮಗಳು ಜರುಗಿದೆ. 2001 ಶ್ರೀ ವಿನಾಯಕ ಮತ್ತು ಜಗನ್ಮಾತೆ ಶ್ರೀ ಕಾಳಿಕಾಂಬೆಯ ನೂತನ ಗರ್ಭಗುಡಿ ನಿರ್ಮಾಣ ಆಗಿದೆ. ಹಾಗೆ 2016 ಶ್ರೀ ದೈವದ ಗುಡಿ, ಪಂಜುಲಿ ದೈವದ ಗುಡಿ, ಹಾಗೆ ನಾಗಸನ್ನಿಧಿಯು ಜೀರ್ಣೋದ್ಧಾರಗೊಂಡಿರುತ್ತದೆ. ಅದಲ್ಲದೆ ಇತ್ತೀಚೆಗೆ 2022 ಶ್ರೀ ಕ್ಷೇತ್ರದ ಶಿಲಾಮಯ ಸುತ್ತುಪವಳಿ ಧ್ವಜಸ್ತಂಭ ಹಾಗೆ ಒಳಗಿನ ಕಾಷ್ಠಶಿಲ್ಪದೊಂದಿಗೆ ಬಹಳ ಶ್ರೇಷ್ಠ ಮಟ್ಟದಲ್ಲಿ ಬ್ರಹ್ಮಕಲಶೋತ್ಸವವು ಜರುಗಿರುತ್ತದೆ. ಇದಲ್ಲದೆ ನಮ್ಮ ಈ ಒಂದು ಯೋಜನೆಯಲ್ಲಿ ಬ್ರಹ್ಮರಥವು ಈಗಾಗಲೇ ಅದರ ಬಗ್ಗೆ ಕಾರ್ಯಪ್ರವೃತ್ತರಾಗಿದ್ದೇವೆ. ಬ್ರಹ್ಮರಥ ಹಾಗೆ ಇಲ್ಲಿ ಕ್ಷೇತ್ರದ ಸುತ್ತಿಗೆ ಒಂದು ಮೇಲ್ಛಾವಣಿಯನ್ನು ಮಾಡುವ ಯೋಜನೆಯೂ ಇದೆ. ಅದಲ್ಲದೆ ಒಂದು ಸಮುದಾಯ ಭವನವನ್ನು ನಿರ್ಮಾಣ ಮಾಡುವ ಹಂತದಲ್ಲಿದೆ. ಇದು ಈ ಬಗ್ಗೆ ಸರ್ಕಾರದಲ್ಲಿ ಈಗಾಗಲೇ ಮಾತುಕತೆಯನ್ನು ನಡೆಸಿರುತ್ತೇವೆ. ಇತ್ತೀಚೆಗೆ ನಾವು ಕ್ಷೇತ್ರದ ಬದಿಯಲ್ಲಿರುವ ಜಾಗವನ್ನು ಸಹ ಕ್ಷೇತ್ರದ ವತಿಯಿಂದ ಖರೀದಿಸಲಾಗಿದೆ. ಇದರಲ್ಲಿ ಒಂದು ಸೂಕ್ತವಾದ ಪಾರ್ಕಿಂಗ್ ವ್ಯವಸ್ಥೆಯನ್ನು ನಾವು ಮಾಡಲಿಕ್ಕಿದ್ದೇವೆ. ಹಾಗೆ ಈ ಒಂದು ಕ್ಷೇತ್ರದ ಎಲ್ಲ ಉತ್ಸವಗಳಲ್ಲಿ ಮುಖ್ಯವಾಗಿ ಶ್ರೀ ಕಾಳಿಕಾಂಬಾ ಸೇವಾ ಸಮಿತಿ ಹಾಗೆ ವಿಶ್ವಬ್ರಾಹ್ಮಣ ಮಹಿಳಾ ಸಮಿತಿ ಮತ್ತು ಎಲ್ಲ ಅರ್ಚಕ ಬಂಧ ಹಾಗೆ ನೌಕರ ಬಂಧದವರು ನಿರಂತರವಾಗಿ ಸೇವೆ ಮಾಡ್ತಾ ಇದ್ದಾರೆ. ಅಮ್ಮ ಕಾಳಿಕಾಂಬ ಎಮಗೆ ನೀಡು ದರ್ಶನ, ಎಮ್ಮ ಕೋಟಿ ಪಾಪ ತೊಳೆದು ಮಾಡು ಪಾವನ, ನಿಮ್ಮ ಚರಣ ಕಮಲದಡಿಯೇ ಕಳೆವೆ ಜೀವನ, ನಮ್ಮ ಕಷ್ಟ ಕಳೆದು ಶ್ರೇಷ್ಠಗೊಳಿಸು ತನುಮನ, ಶರಣು ಅಮ್ಮ ಕಾಳಿಕಾಂಬ ಎಮಗೆ ನೀಡು ದರ್ಶನ, ಎಮ್ಮ ಕೋಟಿ ಪಾಪ ತೊಳೆದು ಮಾಡು ಪಾವನ. ಆದಿಗುರುಗಳಾದ ಶ್ರೀ ನಾಗಲಿಂಗ ಸ್ವಾಮಿಗಳು ಅಯ್ಯಗುರು ಎಂದೇ ಪ್ರಸಿದ್ಧರಾದರು. ಬಾಲಕನ ರೂಪದಲ್ಲಿ ಭಕ್ತಾದಿಗಳನ್ನ ಅನುಗ್ರಹಿಸುತ್ತಾ ಇದ್ದ ಸಂದರ್ಭದಲ್ಲಿ ಹಲವಾರು ಪವಾಡಗಳು ನಡೆದ ದಾಖಲೆಗಳು ಇವೆ. ನಿಮ್ಮ ಚರಣ ಕಮಲದಡಿಯೇ ಕಳೆವೆ ಜೀವನ, ನಮ್ಮ ಕಷ್ಟ ಕಳೆದು ಶ್ರೇಷ್ಠಗೊಳಿಸುತ್ತನು ಮನ. ಶ್ರೀ ಅಯ್ಯಗುರುಗಳು ಅಂದು ಭಕ್ತಿ ಭಾವದಿಂದ ಪೂಜಿಸಿದ ಮಾತೆಯೇ ಇಂದು ಭಕ್ತರಿಂದ ಪೂಜಿಸಲ್ಪಡುವ ಶ್ರೀ ಕಾಳಿಕಾಂಬೆ. ಮಂಗಳೂರಿನ ಮಂಗಳದೇವಿ ಸಮೀಪದ ಪಡ್ಪು ಎಂಬಲ್ಲಿ ಸ್ಥಾಪಿಸಿದ ಕಾರಣ ಈ ಪ್ರದೇಶ ಮುಂದೆ ಮಹಾಕಾಳಿ ಪಡ್ಪು ಆಯಿತು ಎನ್ನುವ ಮಾತು ಇಂದಿಗೂ ತಿಳಿದು ಬರುತ್ತವೆ. ಮುಂದೆ ಮಂಗಳಮೂರ್ತಿ ಶ್ರೀ ಕಾಳಿಕಾಂಬೆಯನ್ನ ಈಗಿರುವ ಕ್ಷೇತ್ರದಲ್ಲಿ ಪ್ರತಿಷ್ಠಾಪಿಸಿದ್ರು ಎನ್ನುತ್ತಾರೆ ಹಿರಿಯರು. ಶ್ರೀ ಕ್ಷೇತ್ರದ ಪ್ರಧಾನ ಅರ್ಚಕರಾದ ವಿಘ್ನೇಶ್ ಪುರೋಹಿತ್ ಪೂಜಾ ವಿಧಿವಿಧಾನದ ಬಗ್ಗೆ ಈ ರೀತಿ ಹೇಳುತ್ತಾರೆ. ವಿಶೇಷವಾಗಿ ಈ ಮಂಗಳೂರಿನಲ್ಲಿ ವಿಶ್ವಕರ್ಮ ಸಮಾಜದವರ ಕೇಂದ್ರ ಸ್ಥಾನವಾಗಿ ಸಾವಿರಾರು ವರ್ಷಗಳಿಂದ ಇಲ್ಲಿ ಮಹಾಮಾತೆಯನ್ನು ಕುಲಬಾಂಧವರು ಆರಾಧಿಸಿಕೊಂಡು ಬಂದಿದ್ದಾರೆ. ಕ್ಷೇತ್ರದಲ್ಲಿ ವಿಶೇಷವಾಗಿ ಪ್ರಾತಃಕಾಲ 5 ಗಂಟೆಯಿಂದ ದೇವರ ನಿತ್ಯ ಪೂಜಾ ಪುರಸ್ಕಾರಾದಿಗಳು ನೆರವೇರಿ ಪ್ರಾತಃಕಾಲ ಅಭಿಷೇಕ ಪೂಜೆ, ನಿತ್ಯದಲ್ಲಿಯೂ ಕೂಡ ತಾಯಿಗೆ ಗಣಪತಿಗೆ ರುದ್ರಾಭಿಷೇಕ ಯುಕ್ತವಾದಂತಹ ಅಭಿಷೇಕ ಪೂಜೆ ನಡೆದು ನಂತರ ಅಲಂಕಾರಾದಿ ಪೂಜೆಗಳು ನಡೀತದೆ. ಅದೇ ರೀತಿಯಾಗಿ ಮಧ್ಯಾಹ್ನ ಕಾಲ 12:30 ನೈವೇದ್ಯ ಪೂಜೆ, ರಾತ್ರಿ ಸಾಯಂಕಾಲದಲ್ಲಿ 7:30 ಸಾಯಂಕಾಲ ಪೂಜೆ, ಈ ರೀತಿಯಾಗಿ ಪೂಜಾ ವಿಧಾನಗಳು ನಡೀತಾ ಬಂದು ವಿಶೇಷವಾಗಿ ದೇವರಿಗೆ ಪರಮಾನ್ನ, ವಿನಾಯಕನೇ ಮೋದಕ ಸೇವೆ ಮುಂತಾದ ಸೇವೆಗಳು ಈ ಕ್ಷೇತ್ರದಲ್ಲಿ ನಡೀತಾ ಇದೆ.
ಅದೇ ರೀತಿಯಾಗಿ ವಿಶೇಷವಾಗಿ ತಾಯಿಯ ಕುಂಕುಮ ಅರ್ಚನೆ, ಪುಷ್ಪಪೂಜಾ ಆಶೀರ್ವಾದಿಗಳು, ಗಣಪತಿ ವಿನಾಯಕನಿಗೆ ಮೋದಕ ಸೇವೆ, ಅದರೊಟ್ಟಿಗೆ ಕಾರ್ತಿಕ ಪೂಜಾ ಸೇವಾದಿಗಳು ಬಹಳ ಶ್ರದ್ಧೆಯಿಂದ ಭಕ್ತಿಯಿಂದ ಭಕ್ತರೆಲ್ಲ ತಮ್ಮ ಇಷ್ಟಾರ್ಥ ಪ್ರಾಪ್ತಿಗಾಗಿ ಸೇವೆಯನ್ನು ಮಾಡಿಕೊಂಡು ಬಂದಿದ್ದಾರೆ. ಅದೇ ರೀತಿಯಾಗಿ ತಾಯಿಗೆ ವಿಶೇಷವಾಗಿ ಹೆಚ್ಚು ಕಾಲ ಒಂದು ಪ್ರಚಲಿತದಲ್ಲಿರುವಂತಹ ಸೇವೆ ಅಂತೇಳಿ ರಂಗಪೂಜೆ. ತಮ್ಮ ಕಷ್ಟಕಾಲಕ್ಕೆ ರಂಗಪೂಜೆಯನ್ನು ಹೇಳಿಕೊಂಡ್ರೆ ತಾಯಿಯು ಆ ಒಂದು ಹೇಳಿದಂತಹ ಸಂಕಲ್ಪಗಳನ್ನು ಅತಿ ಶೀಘ್ರವಾಗಿ ನೆರವೇರಿಸಿಕೊಡ್ತಾಳೆ ಎನ್ನುವಂತಹ ನಂಬಿಕೆ ಆ ನೆಲೆಯಲ್ಲಿ ಈ ರೀತಿಯಾಗಿ ಅದೇ ರೀತಿಯಾಗಿ ನಿತ್ಯದಲ್ಲಿಯೂ ಕೂಡ ದೇವಿಗೆ ಸಾನ್ನಿಧ್ಯ ಕಲಶವು ಕೂಡ ಉಂಟು. ನಿತ್ಯದಲ್ಲಿ ದೇವಿ ಪಾರಾಯಣಾದಿಗಳು ಇದೆಲ್ಲ ಸೇವೆಗಳನ್ನು ಕ್ಷೇತ್ರದಲ್ಲಿ ತಾಯಿಯ ಕ್ಷೇತ್ರ ಸಾನ್ನಿಧ್ಯ ವೃದ್ಧಿಗಾಗಿ ನೆರವೇರಿಸ್ತಾ ಬರ್ತಾ ಇದ್ದೇವೆ. ಅದೇ ರೀತಿಯಾಗಿ ನಿತ್ಯದಲ್ಲಿಯೂ ಕೂಡ ಅನ್ನ ಸಂತರ್ಪಣೆ ಸೇವೆ ಕೂಡ ಕ್ಷೇತ್ರದಲ್ಲಿ ನಿರಂತರವಾಗಿ ಬಹಳ ವರ್ಷಗಳಿಂದ ನಿರಂತರವಾಗಿ ನೆರವೇರುತ್ತಾ ಬರ್ತಾ ಉಂಟು. ಶ್ರೀ ವಿನಾಯಕನ ಮೂರ್ತಿಯಲ್ಲಿರುವ ಕೆತ್ತಲ್ಪಟ್ಟ ಶಿಲೆಯಲ್ಲೇ ಮೂಡಿರುವ ಎದೆಹಾರ, ಭುಜಕೀರ್ತಿ, ಕೈಕಟ್ಟು ಮತ್ತು ಪಾಣಿಪೀಠದ ಕುಸಾರಿ ಕಲೆಗಾರಿಕೆ ಅತ್ಯಮೋಘ. ಶ್ರೀ ಕಾಳಿಕಾಂಬೆ ಹಾಗೂ ಶ್ರೀ ವಿನಾಯಕ ವಿಗ್ರಹಗಳ ಕಲಾತ್ಮಕ ರೂಪ ಶೈಲಿ ಬಹಳ ಭಿನ್ನ, ಒಂದಕ್ಕಿಂತ ಒಂದು ಶ್ರೇಷ್ಠ. ಮಾತನಾಡುವ ತಾಯಿಯಿಂದೇ ಪ್ರಸಿದ್ಧಿ ಪಡೆದ ಶ್ರೀ ಕಾಳಿಕಾಂಬ ನಂಬಿದ ಭಕ್ತರ ಬಾಳಿನಲ್ಲಿ ಬೆಳಕಾಗಿರಲಿ. ಎಂಟು ಪೇಟೆ ಹಾಗೂ 10 ಸಮಸ್ತರು ಊರ ಪರ ಊರ ಭಕ್ತರನ್ನ ಹೊಂದಿರುವ ಸುಂದರ ದೇವಸ್ಥಾನ ಶ್ರೀ ಕಾಳಿಕಾಂಬ ವಿನಾಯಕ ದೇವಸ್ಥಾನ. ವಿಶ್ವಕರ್ಮ ಕುಲದೇವಿ ಲೋಕದೊಡತಿಯ ಆ ಶಿವನ ಪರಸತಿ ತ್ರಿಶೂಲಧಾರಿಯ ವಿಶ್ವಕರ್ಮ ಕುಲದೇವಿ ಲೋಕದೊಡತಿಯ ಆ ಶಿವನ ಪರಸತಿ ತ್ರಿಶೂಲಧಾರಿಯ ನಿತ್ಯ ಕರ್ಮದೊಡನೆ ಮಾಡು ಶುದ್ಧ ಭಕ್ತಿಯ ಸತ್ಯಧರ್ಮದಿಂದ ಸವೆಸು ಬಾಳದಾರಿಯ ಕರುಣಿಸುವಳು ಇಹದಿ ಶಾಶ್ವತದ ಕೀರ್ತಿಯ ಹರದಿ ಹರಿಸಿ ಸುರಿಸುವಳು ವರದ ವರ್ಷಧಾರೆಯ ಅಮ್ಮ ಕಾಳಿಕಾಂಬೆಯ ಮಗೆ ನೀಡು ದರ್ಶನ ಎಮ್ಮ ಕೋಟಿ ಪಾಪ ತೊಳೆದು ಮಾಡು ಪಾವನ ನಿಮ್ಮ ಚರಣ ಕಮಲದಡಿಯ ಕಳಿವೆ ಜೀವನ ಅಮ್ಮ ಕಷ್ಟ ಕಳೆದು ಶ್ರೇಷ್ಠಗೊಳಿಸು ತನುಮನ ಕಾರ್ಯಕ್ರಮದ ಮಹಾಪ್ರಾಯೋಜಕರು ಉಲ್ಲಾಸ್ ಅಗರಬತ್ತಿ, ಇನ್ನು ಸಾಧಾರಣ ಅಗರಬತ್ತಿ ಅಲ್ಲ ಉಲ್ಲಾಸ್ ತನ್ನಿರಿ, ಸಹ ಪ್ರಾಯೋಜಕರು ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್, ಸಂತೋಷ್ ರೈಸ್ ಮಿಲ್ಸ್ ರವರ 2-star ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್. ಕೆಸಿಗಿ ಆರೋಗ್ಯ ಎಂದೆಂದು ಪರಿಶುದ್ಧವಾದ ಕೆಸಿ ಅಗ್ಮಾರ್ಕ್ ಹಸುವಿನ ತುಪ್ಪ.